ಕಳೆದ ಕೆಲ ದಿನಗಳಿಂದ ಚಿತ್ರರಂಗದಲ್ಲಿ ಡ್ರಗ್ಸ್ ನಶೆ ಹರಿದಾಡ್ತಾ ಇದೆ. ಸ್ಟಾರ್ ನಟಿಯರ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನಶೆಯ ನಂಟಿದೆ ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಾಗಿಣಿ ದ್ವಿವೇದಿ ಹಾಗೂ ಸಂಜನಾ ಗಲ್ರಾಣಿ ಇಬ್ಬರನ್ನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ನಟಿಮಣಿಯರಿಂದ ಲಿಂಗ ತಾರತಮ್ಯದ ಪ್ರಶ್ನೆ ಎದ್ದಿದೆ. ಡ್ರಗ್ಸ್ ದಂಧೆ ಸಂಬಂಧಿಸಿ ಇದುವರೆಗೆ ಬರೀ ನಟಿಯರೇ ಅರೆಸ್ಟ್ ಆಗಿದ್ದಾರೆ. ನಟಿಯರಾದ ರಾಗಿಣಿ ದ್ವಿವೇದಿ ಹಾಗೂ ಸಂಜನಾ ಗಲ್ರಾಣಿ ಬಂಧನ ಆಗಿದೆ. ನಿನ್ನೆಯಷ್ಟೇ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಿವುಡ್ ನಟಿ ರಿಯಾ ಚಕ್ರವರ್ತಿ ಕೂಡ ಬಂಧನಕ್ಕೊಳಗಾಗಿದ್ದಾರೆ. ಆದರೆ ಕೇವಲ ನಟಿಯರೇ ಯಾಕೆ ಎಂದು ಬಂಧನಕ್ಕೊಳಗಾದ ನಟಿಯರ ಪರ ಪಾರುಲ್ ಯಾದವ್ ಬೆಂಬಲ ನೀಡಿದ್ದಾರೆ. ಭಾರತದಲ್ಲಿ ಡ್ರಗ್ ಡೀಲರ್ಗಳು ಕೇವಲ ಈ ಮೂವರು ಮಹಿಳೆಯರಷ್ಟೇನಾ, ಬೇರೆ ಇನ್ಯಾರು ಇಲ್ವಾ? ಕಾರ್ಪೊರೇಟ್ ಕಂಪನಿಯಲ್ಲಿರುವವರು, ಉದ್ಯಮಿಗಳು, ಕ್ರೀಡಾಪಟುಗಳು ಅಷ್ಟೇ ಯಾಕೆ? ಯಾವ ನಟರು ಡ್ರಗ್ಸ್ ಸೇವಿಸಿಲ್ವಾ, ಸರಬರಾಜು ಮಾಡಿಲ್ವಾ? ಈ ವಿಷಯದಲ್ಲಿ ಲಿಂಗ ತಾರತಮ್ಯ ಆಗಿಲ್ವಲ್ಲ ಅಂತ ಖುಷಿ ಪಡಬೇಕಾ, ಅಥವಾ ಹುಡುಗಿಯರನ್ನ ಇಷ್ಟು ಸರಳವಾಗಿ ಸಂಕಷ್ಟಕ್ಕೆ ಸಿಲುಕಿಸಬಹುದಲ್ಲ ಅಂತ ಅಳಬೇಕಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಪಾರುಲ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ.